ಮತ್ತೊಂದು ಪ್ರಮುಖವಾದಂತಹ ಸುದ್ದಿ, ಮಂಗಳೂರಿನ ಸುದ್ದಿ. ಇದು ಮಂಗಳೂರಿನ ಮರಳು ದಂಧೆಕೋರರ ಕರಾಳವಾದಂತಹ ಸುದ್ದಿ. ರಾಜ್ಯದಲ್ಲಿ ಹಾಗಾದ್ರೆ ಕಾನೂನು ಸುವ್ಯವಸ್ಥೆ ಹಾಳಾಗ್ತಾ ಇದೆಯಾ? ಮಂಗಳೂರಿನ ಮರಳು ದಂಧೆಕೋರರ ಸ್ಫೋಟಕ ಸ್ಟೋರಿ ನೋಡಿದ್ರೆ ನಿಮಗೂ ಕೂಡ ಹಾಗೆ ಅನ್ಸುತ್ತೆ. ಮರಳು ಮಾಫಿಯಾ ಅಟ್ಟಹಾಸಕ್ಕೆ ಪೊಲೀಸರ ಪ್ರಾಣಕ್ಕೂ ಕೂಡ ಈಗ ಕುತ್ತು ಬಂದಿದೆ. ಮಂಗಳೂರಿನಲ್ಲಿ ಮರಳು ಮಾಫಿಯಾ ಎಗ್ಗಿಲ್ಲದೆ ನಡೀತಾ ಇದೆ. ಮಾಫಿಯಾಗೆ ಮಂಗಳೂರು ಪೊಲೀಸರೇ ನಲುಗಿ ಹೋಗಿದ್ದಾರಂತೆ. ಎಸಿಪಿ, ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ಗೆ ಭದ್ರತೆಯನ್ನ ಕೋರಿ ಪತ್ರ ಬರೆಯಲಾಗಿದೆ. ಮರಳು ದಂಧೆಕೋರರಿಂದ ಪೊಲೀಸರನ್ನ ರಕ್ಷಿಸಿ ಅಂತ. ಕೊಣಾಜೆ ಠಾಣಾ ವ್ಯಾಪ್ತಿಯಲ್ಲಿ ಪೊಲೀಸರಿಗೆ ರಕ್ಷಣೆಯೇ ಇಲ್ಲವಂತೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗೆ ಗ್ರಾಮಸ್ಥರು ಪತ್ರ ಬರೆದಿದ್ದಾರೆ. ಮರಳು ದಂಧೆಕೋರರ ಅಟ್ಟಹಾಸ ಯಾವ ರೀತಿ ಇದೆ ಮಂಗಳೂರಿನಲ್ಲಿ ಅನ್ನೋದಕ್ಕೆ ಇದೇ ಸಾಕ್ಷಿ. ಪೊಲೀಸರ ಪ್ರಾಣಕ್ಕೂ ಕೂಡ ಮರಳು ಮಾಫಿಯಾ ಅಟ್ಟಹಾಸ ಅನ್ನೋದು ಕುತ್ತು ತಂದಿಟ್ಟಿದೆ. ನಲುಗಿ ಹೋಗಿದ್ದಾರಂತೆ ಈ ಮಾಫಿಯಾಗೆ ಮಂಗಳೂರು ಪೊಲೀಸರು. ಮಂಗಳೂರಿನ ಕೊಣಾಜೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪೊಲೀಸರಿಗೆ ರಕ್ಷಣೆ ಇಲ್ಲವಂತೆ. ಮಾಫಿಯಾ ಎದುರು ಜನಸಾಮಾನ್ಯರಂತೆ ಪೊಲೀಸ್ ಇಲಾಖೆ ಕೂಡ ಅಸಹಾಯಕರಾದ್ರ? ಹಾಗಾದ್ರೆ ಜನರಂತೂ ಅಸಹಾಯಕರಾಗಿದ್ದಾರೆ ಈ ಮರಳು ಮಾಫಿಯಾ ಅಟ್ಟಹಾಸಕ್ಕೆ. ಈಗ ಪೊಲೀಸರು ಕೂಡ ಅಸಹಾಯಕರಾದ್ರ? ಹಾಗಾದ್ರೆ ಮಂಗಳೂರಲ್ಲಿ ಗಣಿ ಸಂಪತ್ತನ್ನ ಬೇಕಾಬಿಟ್ಟಿಯಾಗಿ ಲೂಟಿ ಹೊಡೆದು ಸರ್ವನಾಶ ಮಾಡಲಾಗ್ತಾ ಇದೆ. ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕಾದಂತಹ ಪೊಲೀಸರಿಗೆ ಈಗ ಪ್ರಾಣಭೀತಿ ಎದುರಾಗಿದೆ. ಹಾಗಾದ್ರೆ ಮಂಗಳೂರಿನ ಮರಳು ದಂಧೆಕೋರರ ಕರಾಳ ಮುಖ, ಅವರ ಅಟ್ಟಹಾಸ ಆ ಮಟ್ಟಿಗಿದೆಯಾ? ಪೊಲೀಸರಿಗೂ ಹಾಗಾದ್ರೆ ರಕ್ಷಣೆ ಸಿಗ್ತಾ ಇಲ್ವಾ? ಗ್ರಾಮಸ್ಥರೇ ಇಲ್ಲಿ ಪತ್ರ ಬರೆದಿದ್ದಾರೆ ಜಿಲ್ಲಾಧಿಕಾರಿಗೆ, ಪೊಲೀಸರಿಗೆ ರಕ್ಷಣೆ ಬೇಕು ಅಂತ ಹೇಳಿ. ಹಾಗಾಗಿ ಇದೊಂದು ರೀತಿಯಾದಂತಹ ಕುತೂಹಲ ಕಾರಣ ಆಗ್ತಾ ಇದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದಕ್ಕೆ ಇದು ದೊಡ್ಡ ಸಾಕ್ಷಿನ. ಹಾಗಾದ್ರೆ ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತರಾಜ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭರತರಾಜ್, ಮಂಗಳೂರಲ್ಲಿ ಮರಳು ಮಾಫಿಯಾ ದಂಧೆಯ ಕತೆ ಏನು ಅಂತ? ಹಾಗಾದ್ರೆ ಪೊಲೀಸರಿಗೆ ಇಲ್ಲಿ ರಕ್ಷಣೆ ಇಲ್ವಾ? ಗ್ರಾಮಸ್ಥರು ಜಿಲ್ಲಾಧಿಕಾರಿಗೆ ಪತ್ರ ಬರೆದಿದ್ದಾರೆ ಪೊಲೀಸರಿಗೆ ರಕ್ಷಣೆ ಕೊಡಿ ಅಂತ, ಏನಾಗ್ತಾ ಇದೆ ಇಲ್ಲಿ ಹಾಗಾದ್ರೆ? ಪ್ರಗತಿ, ಹೌದು, ಇದು ರಾಜ್ಯದಲ್ಲಿ ಲಾ ಅಂಡ್ ಆರ್ಡರ್ ಫೇಲಿಯರ್ ಆಗಿದೆ ಅನ್ನುವುದಕ್ಕೆ ಮತ್ತೊಂದು ಬಹಳ ದೊಡ್ಡ ಉದಾಹರಣೆ. ಪ್ರಮುಖವಾಗಿ ಮಂಗಳೂರಿನಲ್ಲಿ ಈ ಒಂದು ಮರಳು ಮಾಫಿಯಾದ ಕದಂಬ ಬಾಹುಗಳು ಯಾವ ರೀತಿಯಾಗಿ ಚಾಚಿವೆ ಅನ್ನೋದನ್ನ ಬಹಳ ಎಕ್ಸಾಂಪಲ್ ಆಗಿ ಅಲ್ಲಿನ ಗ್ರಾಮಸ್ಥರಿಗೆ ಕೊಡ್ತಾ ಇದ್ದಾರೆ. ಪ್ರಮುಖವಾಗಿ ಈ ಒಂದು ಪಾವೂರು ಮತ್ತು ಅರೆಕಳ ಏನಿದೆ ಅಲ್ಲಿನ ನೇತ್ರಾವತಿ ನದಿಯಿಂದ ದಿನಕ್ಕೆ ಪ್ರತಿ ರಾತ್ರಿ 11 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆಯವರೆಗೆ ಸುಮಾರು 75-100 ಲಾರಿಗಳಲ್ಲಿ ಕೇರಳಕ್ಕೆ ಅಕ್ರಮವಾಗಿ ಮರಳನ್ನು ಸಾಗಾಟ ಮಾಡಲಾಗುತ್ತೆ. ಅದೇ ಬಹಳ ಇಂಟ್ರೆಸ್ಟಿಂಗ್ಲಿ ಅಂದ್ರೆ ಈ ಮರಳು ಸಾಗಾಟ ಆಗುವಂತದ್ದು ಕೊಣಾಜೆ ಪೊಲೀಸ್ ಠಾಣೆಯ ಮುಂಭಾಗದಿಂದಲೇ, ಹೆದ್ದಾರಿಯ ಕೊಣಾಜೆ ಪೊಲೀಸ್ ಠಾಣೆಯ ಮುಂಭಾಗದಿಂದಲೇ ನೇರವಾಗಿ ಕೇರಳಕ್ಕೆ ಮರಳನ್ನು ಸಾಗಾಟ ಮಾಡ್ತಾರೆ. ಪ್ರತಿ ಲಾರಿಗೆ 10,000 ಅಲ್ಲಿ ಮಾರಾಟ ಆಗುತ್ತೆ. ಇಲ್ಲಿನ ಗ್ರಾಮಸ್ಥರು ಸ್ಥಳೀಯವಾಗಿ ಸಾಕಷ್ಟು ಬಾರಿ ಪೊಲೀಸರಿಗೆ ದೂರನ್ನು ಕೊಟ್ಟರು, ಆದರೂ ಕೂಡ ಕೊಣಾಜೆ ಪೊಲೀಸರು ಇವರಿಗೆ ಅಲ್ಲಿ ಕ್ರಮವನ್ನು ಕೈಗೊಳ್ಳುವಂತದ್ದು ಯಾವುದನ್ನು ಕೂಡ ಮಾಡಲಿಲ್ಲ. ಆದರೆ ಸಾರ್ವಜನಿಕರು ಕೇಳದಂತ ಸಂದರ್ಭದಲ್ಲಿ ಪೊಲೀಸರಿಗೆ ಮರಳು ದಂಧೆಕೋರರಿಂದ ಬೆದರಿಕೆ ಇದೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಕೊಣಾಜೆ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಹಾದಿಯಾಗಿ, ಸಬ್ ಇನ್ಸ್ಪೆಕ್ಟರ್ ಗಳ ಹಾದಿಯಾಗಿ ಯಾರೇ ಕೂಡ ಅಂದ್ರೆ ಇಲ್ಲಿ ರಾತ್ರಿ ಹೋಗಿ ರೈಡ್ ಮಾಡುವಂತದ್ದು ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ಲಾರಿಯ ಹಡಿಗೆ ಹಾಕೊಂಡು ಹೋಗುವಂತ ಸಾಧ್ಯತೆಗಳು ಕೂಡ ಇವೆ. ಅದರ ಜೊತೆಗೆ ಗಣಿ ಇಲಾಖೆ ಅಧಿಕಾರಿಗಳಿಗೂ ಕೂಡ ಇದೇ ರೀತಿಯಾದಂತಹ ಥ್ರೆಟ್ ಗಳನ್ನ ಆ ಕೇರಳಕ್ಕೆ ಸಾಗಿಸುವಂತ ಇಲ್ಲಿನ ಸ್ಥಳೀಯ ಕೆಲವೊಂದು ಮರಳು ಮಾಫಿಯಾದ ಪ್ರಭಾವಿ ವ್ಯಕ್ತಿಗಳೇನಿದ್ದಾರೆ ಅವರು ಮಾಡ್ತಾ ಇರುವಂತದ್ದು, ಮತ್ತು ಪೊಲೀಸರಿಗೂ ಕೂಡ ಬೆದರಿಕೆಗಳನ್ನು ಹಾಕ್ತಾ ಇರುವಂತದ್ದು. ಈ ಕಾರಣದಿಂದ ಇಲ್ಲಿನ ಎಸಿಪಿ ಧನ್ಯಾ ನಾಯಕ್ ಅವರು ಬಹಳ ಪ್ರಾಮಾಣಿಕ ಅಧಿಕಾರಿ ಅಂತಾನೆ ಗುರುತಿಸಿಕೊಂಡು ಅವರು ಈ ಹಿಂದೆ ಅನೇಕ ಈ ರೀತಿಯಾದಂತಹ ಕಾರ್ಯಾಚರಣೆಗಳನ್ನು ನಡೆಸಿದ್ರು. ಆದ್ರೆ ಸ್ವತಃ ಅವರಿಗೆ ದೂರು ಕೊಟ್ಟರು ಕೂಡ ಅವರು ಕೂಡ ಇದರ ವಿರುದ್ಧ ಕ್ರಮವನ್ನು ಕೈಗೊಳ್ಳಿಕ್ಕೆ ಹಿಂಜರಿತಾ ಇದ್ದಾರೆ, ದಾಳಿಗಳನ್ನು ನಡೆಸೋದಕ್ಕೆ ಹಿಂಜರಿತಾ ಇದ್ದಾರೆ. ಹೀಗಾಗಿ ಇದೆಲ್ಲವೊಂದರ ಬೇಸತ್ತಂತಹ ಅಲ್ಲಿನ ಪಾವರ್ ಗ್ರಾಮಸ್ಥರೇನಿದ್ದಾರೆ ಅವರು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಂಗಳೂರು ಕಮಿಷನರ್ಗೆ, ಸ್ವತಃ ಪೊಲೀಸರಿಗೆ ಮತ್ತು ಕೊಣಾಜೆ ಠಾಣೆಯ ಸಿಬ್ಬಂದಿ ಏನಿದ್ದಾರೆ ಅವರಿಗೆ ಒಂದು ಭದ್ರತೆಯನ್ನು ಕೊಡಿ, ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನು ಕೊಡಿ ಅನ್ನುವಂತ ಒಂದು ಮನವಿಯನ್ನು ಕೊಟ್ಟಿರುವಂತದ್ದು. ಈ ಮೂಲಕ ಮಂಗಳೂರಿನಲ್ಲಿ ಪೊಲೀಸ್ ಇಲಾಖೆಗೂ ಕೂಡ ಭದ್ರತೆ ಇಲ್ಲ, ಕರಾವಳಿಯಲ್ಲಿ ಭದ್ರತೆ ಇಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಸಾಕ್ಷಿಯಾಗಿ ಕಾಣ್ತಾ ಇರುವಂತದ್ದು. ಥ್ಯಾಂಕ್ ಯು ಭರತ್ ರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.